हेलो फ्रेंड्स, नहीं नोड़ता इदिरा स्माइली चैत्र कन्नड चैनल। फ्रेंड्स, इवत्तु नानु ई ओंदु हेयर केयर बग्गे केलवोंदष्टु विषयन मातड़ोण अंत निम्म मुंदे बंदिदीनि। ई हेयर केयर अंद्रे नावु हेयर केयर माडुवल्लि केलवोंदु मिस्टेक्स ना माड्तीवि, केलवोंदेनु तुंबाने मिस्टेक्स ना माड्तीवि। अदरल्लि इंपार्टेंट आगि नानु 11 मिस्टेक्स ना नानु तिळिस्कोड्ता इदीनि निमगे। ಈ ಒಂದು ನಾನು ತಿಳಿಸ್ಕೊಡುವಂಥ ಮಿಸ್ಟೇಕ್ಸ್ ಮಾಡಿದ್ರೆ ಹೇರ್ ಫಾಲ್ ಆಗಲ್ಲ, ಹೇರ್ ಸ್ಟಾಪ್ ಮಾಡ್ಬೋದು, ಹಾಗೆ ಹೇರ್ ಗ್ರೋತು ತುಂಬ ಚೆನ್ನಾಗಿ ಆಗುತ್ತೆ। ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹೇರ್ ಕೇರ್ ಬಗ್ಗೆ ನಾವು ತಿಳ್ಕೊಳ್ಳೋಣ। ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ। ಯಾಕಂದರೆ ನಾನು ಹಾಕುವಂಥ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಹಾಗಾಗಿ ಪಕ್ಕದಲ್ಲಿರೋವಂಥ ಬೆಲ್ ಐಕನ್ನು ಪ್ರೆಸ್ ಮಾಡಿ। ಓಕೆ ಫ್ರೆಂಡ್ಸ್, ವಿಷಯಕ್ಕೆ ಬರೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ, ಇವತ್ತಿನ ಟಾಪಿಕ್ನ ಮಾತಾಡೋಣ। ನಾವು ಈ ಹೇರ್ ಕೇರ್ ಅಂದರೆ ಹೇರ್ ಕೇರ್ ಮಾಡುವಲ್ಲಿ ಎಷ್ಟು ನಾವು ಅಂದರೆ ಪರ್ಫೆಕ್ಟ್ ಆಗಿದ್ದೀವಿ, ಎಷ್ಟು ಪರ್ಫೆಕ್ಟಾಗಿ ನಾವು ಹೇರ್ ಕೇರ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಯೋಚಿಸಬೇಕಾಗುತ್ತೆ। ಇತ್ತೀಚಿನ ದಿನಗಳಲ್ಲಿ ಹೇರ್ ಫಾಲ್ ಅನ್ನೋದು ತುಂಬಾ ಒಂದು ಕಾಮನ್ ಆದಂಥ ವಿಷಯ ಆಗಿದೆ। ಈ ಹೇರ್ ಫಾಲ್ ಕಾರಣ ಏನು ಎಂಬುದನ್ನು ತಿಳ್ಕೊಬೇಕಲ್ವಾ? ನಾವು ಮಾಡ್ತಿರೋವಂಥ ಮಿಸ್ಟೇಕ್ಸ್ ಆದರೂ ಏನು ಫ್ರೆಂಡ್ಸ್, ನಾವು ಮಾಡುವಂತಹ ಮೊದಲನೇ ಮಿಸ್ಟೇಕ್ ಏನಂದರೆ ಓವರಾಗಿ ಶ್ಯಾಂಪೂಯಿಂಗ್ ಮಾಡೋದು। ನಾವು ಏನು ಮಾಡ್ತೀವಪ್ಪ ಅಂತ ಅಂದರೆ ಸ್ವಲ್ಪ ನಮ್ಮ ಹೇರ್ ಆಯಿಲ್ ಆಯಿಲ್ ಅನಿಸಿದ್ರೆ ಸಾಕು ಶ್ಯಾಂಪೂಯಿಂಗ್ ಮಾಡ್ತೀವಿ ನಾವು। ಅದರಿಂದ ಏನಾಗುತ್ತೆ, ನಮ್ಮ ಒಂದು ಹೇರ್ ಡ್ಯಾಮೇಜ್ ಆಗುತ್ತೆ, ನಮ್ಮ ಸ್ಕ್ಯಾಲ್ಪ್ ಬಂದುಬಿಟ್ಟು ಆ ಶ್ಯಾಂಪು ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಅದರಲ್ಲಿ ಕೆಮಿಕಲ್ಸ್ ಇರೋದ್ರಿಂದ ನಮ್ಮ ಒಂದು ಸ್ಕ್ಯಾಲ್ಪ್ ಏನಾಗುತ್ತೆ, ಡ್ರೈ ಆಗುತ್ತೆ, ಹಾಗೆ ಹೇರ್ ಫಾಲ್ ಕೂಡ ಆಗುತ್ತೆ। ನಮ್ಮ ಹೇರಲ್ಲಿ ನ್ಯಾಚುರಲ್ ಆಗಿ ಆಯಿಲ್ ಸ್ವಲ್ಪನಾದರೂ ಆಯಿಲ್ ಕಂಟೆಂಟ್ ಇರುತ್ತೆ, ಅದಿರೋದ್ರಿಂದ ನಾವು ಹೆಲ್ದಿ ಹೇರ್ನ ಪಡಿಬೋದು। ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಒಂದು ವಾರಕ್ಕೆ 3-4 ಸರಿ ನಾವು ಶ್ಯಾಂಪೂಯಿಂಗ್ ಮಾಡ್ತೀವಿ। ದಯವಿಟ್ಟು ಹಾಗೆ ಮಾಡಬಾರ್ದು, ಅದು ಒಳ್ಳೆ ಅಭ್ಯಾಸ ಅಲ್ಲ। ಏನು ಮಾಡಬೇಕು ಅಂದರೆ ವೀಕ್ಲಿ ಟ್ವೈಸ್ ನಾವು ಶ್ಯಾಂಪು ಮಾಡಿದರೆ ಸಾಕು। ತೀರಾ ಎಮರ್ಜೆನ್ಸಿ ಇದೆ, ಯಾವ್ದಾದ್ರು ಫಂಕ್ಷನ್ಗೆ ಹೋಗಬೇಕು, ಯಾವ್ದಾದ್ರು ಪಾರ್ಟಿಗೆ ಹೋಗಬೇಕಪ್ಪ ಅನ್ನೋ ಒಂದು ಸಿಚುಯೇಷನಲ್ಲಿ ನಾವು ಏನು ಮಾಡಬೇಕು, ಸ್ವಲ್ಪ ಹೇರ್ನ ಏನು ಶ್ಯಾಂಪೂಯಿಂಗ್ ಮಾಡೋಕ್ಕಿಂತ ಮುಂಚೆ ಹೇರ್ ಆಯಿಲ್ನ ಅಪ್ಲೈ ಮಾಡಿ 1 hour ಅಟ್ಲೀಸ್ಟ್ 1 hour ಆದರೂ ಬಿಟ್ಬಿಟ್ಟು ನಾವು ಶ್ಯಾಂಪೂಯಿಂಗ್ ಮಾಡಬೇಕು, ತುಂಬ ಎಮರ್ಜೆನ್ಸಿ ಇದ್ದರೆ ಮಾತ್ರ। ಅದನ್ನು ಬಿಟ್ಟು ನಾವು ಓವರಾಗಿ ಶ್ಯಾಂಪೂಯಿಂಗ್ ಮಾಡಬಾರ್ದು। ಮಿಸ್ಟೇಕ್ ನಂಬರ್ 3, ನಾನು ಲಾಸ್ಟ್ ಹೇರ್ ಕೇರ್ ವಿಡಿಯೋದಲ್ಲೇ ಆಯಿಲಿಂಗ್ ಮಾಡಬೇಕಾದ್ರೆ ವಿಡಿಯೋ ಮಾಡಿದ್ದೆ, ಅದರಲ್ಲಿ ತಿಳಿಸ್ಕೊಟ್ಟ ಹಾಗೇ ನಾವು ಆಯಿಲ್ ಮಸಾಜ್ ಮಾಡ್ತೀವಿ ನೋಡಿ, ಅದರಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡ್ತೀವಿ। ಆಯಿಲ್ ಮಸಾಜ್ ಮಾಡಬೇಕಾದ್ರೆ ನಾವು ತುಂಬಾ ಒಂಥರ ಒತ್ತಡ ಹಾಕಿ ನಮ್ಮ ಮಸಾಜ್ ಮಾಡಬಾರ್ದು। ನಾವು ಏನು ಮಾಡಬೇಕಪ್ಪ ಅಂತ ಅಂದರೆ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ನಮ್ಮ ಸ್ಕಾಲ್ಪ್ಗೆ ಈ ರೀತಿಯಾಗಿ ಟ್ಯಾಪ್ ಟ್ಯಾಪ್ ರೀತಿಯಲ್ಲಿ ಲೈಟಾಗಿ ನಾವು ಮಸಾಜ್ ಮಾಡ್ಕೋಬೇಕು। ಹಾಗೆ ಮಾಡೋದ್ರಿಂದ ನಮಗೆ ಹೇರ್ ಆಯಿಲ್ ಮಾಡಬೇಕಾದ್ರೆ ಹೇರ್ ಫಾಲ್ ಆಗಲ್ಲ। ಅದನ್ನು ಬಿಟ್ಟು ನಾವು ತುಂಬಾ ನಮ್ಮ ಒತ್ತಡ ಹಾಕಿ ನಾವು ಹೇರ್ ಆಯಿಲ್ ಮಾಡುವಾಗ ನಮಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇದೆ। ಮಿಸ್ಟೇಕ್ ನಂಬರ್ 4 ಏನು ಮಾಡ್ತೀವಿ ಅಂದರೆ ನಾವು ಹೇರ್ನ ಟ್ರಿಮ್ಮಿಂಗ್ ಮಾಡದೇ ಇರೋದು। ಟ್ರಿಮ್ಮಿಂಗ್ ಮಾಡದೇ ಇರೋದ್ರಿಂದ ನಮಗೆ ಹೇರ್ ಏನಾಗುತ್ತೆ ಅಂದರೆ ಡ್ಯಾಮೇಜ್ ಆಗುತ್ತೆ, ಸ್ಪ್ಲಿಟ್ಸ್ ಆಗುತ್ತೆ, ಹೀಗಾಗುತ್ತೆ। ನಾವು ಏನು ಮಾಡಬೇಕು ಅಂದರೆ ಒಂದು ತಿಂಗಳಿಗೆ ಒಂದು ಸರಿನಾದರೂ ನಾವು ಹೇರ್ನ ಟ್ರಿಮ್ ಮಾಡ್ಕೋಬೇಕು। ಸ್ವಲ್ಪ ನಾವು ಹೇರ್ನ ಇಲ್ಲಿ ಟ್ರಿಮ್ ಮಾಡಿಕೊಂಡ್ರೆ ಹೇರ್ ಗ್ರೋತ್ಗೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ। ಹಾಗಾಗಿ ನಾವು ಟ್ರಿಮ್ಮಿಂಗ್ ಅನ್ನೋದು, ಹೇರ್ ಟ್ರಿಮ್ಮಿಂಗ್ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ, ಇಲ್ಲಾಂದರೆ ಡ್ಯಾಮೇಜ್ ಆಗುತ್ತೆ, ಸ್ಪ್ಲಿಟ್ಸ್ ಹೇರ್ ಆಗುತ್ತೆ, ಹೇರ್ ಗ್ರೋತ್ ಆಗಲ್ಲ। ಮಿಸ್ಟೇಕ್ ನಂಬರ್ 5, ನಾವು ಏನು ಮಾಡ್ತೀವಪ್ಪ ಅಂದರೆ ಸ್ನಾನ ಮಾಡ್ತೀವಿ, ಸ್ನಾನ ಆದಮೇಲೆ ಕೂದಲು ಒದ್ದೆ ಇರುತ್ತೆ ನಮ್ಮ ಹೇರು, ಅದನ್ನೇ ನಾವು ಕೂಮ್ ಮಾಡ್ತೀವಿ। ಹಾಗೆ ಮಾಡೋದ್ರಿಂದ ನಮ್ಮ ಸ್ಕ್ಯಾಲ್ಪು ಒದ್ದೆ ಆಗಿರುತ್ತೆ, ಅದನ್ನು ನಾವು ಕೂಮ್ ಮಾಡೋದ್ರಿಂದ ಹೆಚ್ಚು ಹೇರ್ ಫಾಲ್ ಆಗುತ್ತೆ। ಅದ್ರ ಬದಲಾಗಿ ನಾವು ಏನು ಮಾಡಬೇಕು, ಹೇರ್ನ ಡ್ರೈ ಮಾಡಿಕೊಂಡು ನೆಕ್ಸ್ಟು ನಾವು ಹೇರ್ನ ಕೂಮ್ ಮಾಡಬೇಕು। ಹಾಗೆ ಮಾಡೋದು ಕೂಡ ಒಂದು ದೊಡ್ಡ ಮಿಸ್ಟೇಕು, ಹಾಗಾಗಿ ಹೇರ್ ಫಾಲು ಸರ್ವೇ ಸಾಮಾನ್ಯವಾಗಿ ಹೆಚ್ಚಾಗಿ ಕಾಡುತ್ತೆ। ಮಿಸ್ಟೇಕ್ ನಂಬರ್ 6
ಮಿಸ್ಟೇಕ್ ನಂಬರ್ ಸಿಕ್ಸ್. ನಾವು ಏನಪ್ಪ ಮಾಡ್ತೀವಿ ಅಂದರೆ, ತಲೆ ಸ್ನಾನ ಆದಮೇಲೆ, ಹೇರ್ ವಾಶ್ ಆದಮೇಲೆ ನಾವು ಸರಿಯಾದಂಥ ಟೂವಲ್ನ ನಾವು ಯೂಸ್ ಮಾಡದೆ ಇರೋದು. ಏನಿದು, ಇದು ಒಂದು ದೊಡ್ಡ ಮ್ಯಾಟ್ರ್ ಆಗುತ್ತಾ ಅಂತ ನೀವು ಅಂದ್ಕೋಬೋದು. ಖಂಡಿತ ಆಗುತ್ತೆ. ನಾವು ಯಾವಾಗಲೂ ಅಷ್ಟೇ ಹೇರ್ ವಾಶ್ ಮಾಡಿದ್ಮೇಲೆ ಸ್ಮೂತಾಗಿರುವಂತಹ ಕಾಟನ್ ಟೂವಲ್ನ ನಾವು ಯೂಸ್ ಮಾಡಬೇಕು. ಇಲ್ಲ ಅಂದರೆ ಹಾರ್ಡ್ ಆಗಿರೋದು, ಅದು ನೀರನ್ನ ಏನೋ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಅಂಥ ಟವಲ್ನ ನಾವು ಯೂಸ್ ಮಾಡಿದರೆ ನಮ್ಮ ಹೇರ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಯಾವಾಗಲೂ ಸ್ಮೂತ್ ಟವಲ್ನ ನಾವು ಯೂಸ್. ಮಿಸ್ಟೇಕ್ ನಂಬರ್ ಸೆವೆನ್, ನಾವು ಏನು ಮಾಡ್ತೀವಪ್ಪ ಅಂದರೆ, ಸರಿಯಾದಂತಹ ಹೇರ್ ಸ್ಟೈಲ್ನ ಆಯ್ಕೆ ಮಾಡದಲೇ ಇರೋದು ಕೂಡ ನಮ್ಮ ಒಂದು ಹೇರ್ ಫಾಲ್ಗೆ ಕಾರಣ ಆಗುತ್ತೆ. ನಾವು ಏನು ಮಾಡ್ತೀವಿ, ಅರ್ಜೆಂಟಾಗಿ ಪೋನಿ ಹಾಕ್ಕೊಬಿಡ್ತೀವಿ. ಒಂದು ಪೋನಿ ಹಾಕ್ಕೊಂಡ್ರೆ ಏನಾಗುತ್ತೆ, ಇಲ್ಲೆಲ್ಲ ಮುಂದೆ ಮುಂದೆ ಎಲ್ಲ ಇಲ್ಲಿ ಟೈಟಾಗಿ ನಾವು ಇಲ್ಲಿ ಪೋನಿ ಹಾಕೋದ್ರಿಂದ ಇಲ್ಲಿ ನಮ್ಮ ಹೇರ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಒತ್ತಡ ಹೆಚ್ಚಾಗ್ಬಿಟ್ಟು ಹೇರ್ ಫಾಲ್ ಆಗುತ್ತೆ ನಮಗೆ. ಹಾಗಾಗಿ ಪೋನಿ ಹಾಕಿ ನಮಗೆ ಟೈಮ್ ಇರಲ್ಲ, ಪೋನಿ ಹಾಕ್ಕೊಂಡು ಹೋದ್ರೇ ಒಂದು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅನ್ನೋರು ಏನು ಮಾಡಿ ಅಂದರೆ, ಪೋನಿ ಹಾಕಿ ತಪ್ಪಲ್ಲ, ಆದರೆ ಸ್ವಲ್ಪ ಲೂಸ್ ಆಗಿರೋ ಹಾಗೆ ಪೋನಿ ಹಾಕ್ಕೋಬೇಕು. ಹಾಗೆ ಯಾವಾಗಲೂ ಅಷ್ಟೇ ಹೇರ್ ಸ್ಟೈಲಿಂಗ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಲೂಸ್ ಆಗಿರೋಂಥ ಹೇರ್ ಸ್ಟೈಲ್ನ ಮಾಡ್ಕೋಬೇಕು. ಯಾವುದೇ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಲೂಸ್ ಇರಬೇಕು. ಹಾಗಿದ್ರೆ ಮಾತ್ರ ನಮ್ಮ ಈ ಒಂದು ಹೇರ್ಗೆ ಏನು ಒಂದು ಟೈಟ್ನೆಸ್ ಆಗಲ್ಲ, ಟೈಟ್ನೆಸ್ ಬರಲ್ಲ. ಹಾಗಾಗಿ ನಮ್ಮ ಹೇರ್ ಫಾಲ್ ಆಗಲ್ಲ. ಟೈಟ್ನೆಸ್ ಅಂದರೆ ಏನಾಗ್ಬಿಡುತ್ತೆ ಅಂದರೆ ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೂಸ್ ಹೇರ್ ಸ್ಟೈಲ್ನ ಆಯ್ಕೆ ಮಾಡಿಕೊಂಡ್ರೆ ತುಂಬ ಬೆಟರ್. ಮಿಸ್ಟೇಕ್ ನಂಬರ್ ಏಯ್ಟ್, ಮಿಸ್ಟೇಕ್ ನಂಬರ್ ಏಯ್ಟ್, ನಾವು ಏನು ಮಾಡ್ತೀವಿ ಅಂದರೆ, ನಾವು ಹೆಚ್ಚಾಗಿ ಹೀಟ್ ಸ್ಟೈಲಿಂಗ್ನ ನಾವು ಯೂಸ್ ಮಾಡೋದು. ಅಂದರೆ ನಾವು ಹೇರ್ನ ಹೀಟರ್ ಅಂದರೆ ಹೀಟ್ ಸ್ಟೈಲಿಂಗ್ನ ಬಳಸಿಬಿಟ್ಟು ಯೂಸ್ ಮಾಡ್ಕೋಬಿಟ್ಟು ನಾವು ಹೇರ್ನ ಕರ್ಲಿ ಮಾಡ್ಕೋತೀವಿ. ಏ ಕರ್ಲಿ ಬೇಡ ಅಂತ ಹೇಳಿಬಿಟ್ಟು ನಾವು ಆಮೇಲೆ ನಾವು ಹೇರ್ ಸ್ಟ್ರೈಟ್ನರ್ನ ಯೂಸ್ ಮಾಡಿಬಿಟ್ಟು ಸ್ಟ್ರೈಟ್ನರ್ನ ಯೂಸ್ ಮಾಡ್ತೀವಿ. ಈ ಹೀಟಿಂಗ್ ಪ್ರಾಡಕ್ಟ್ಸ್ನ ನಾವು, ಈ ಪ್ರಾಡಕ್ಟ್ಸ್ ಅಂದರೆ ಹೀಟಿಂಗ್ ಮಷೀನಿಂದ ನಾವು ಏನು ಮಾಡ್ಕೋತೀವಿ ಹೇರ್ ಸ್ಟೈಲಿಂಗು, ಅದನ್ನು ಅವಾಯ್ಡ್ ಮಾಡಬೇಕು. ಹಾಗೆ ಮಾಡೋದ್ರಿಂದ ನಮಗೆ ಹೇರ್ ಫಾಲ್ ಆಗಲ್ಲ. ನೀವು ಅದನ್ನು ಡೈಲಿ ಹೇರ್ ಸ್ಟ್ರೈಟಿಂಗ್ ಆಗಲಿ ಕರ್ಲಿಂಗ್ ಆಗಲಿ ಮಾಡೋದಕ್ಕೆ ಹೀಟ್ ಸ್ಟ್ರೈಟರ್ನ ನಾವು ಏನು ಯೂಸ್ ಮಾಡೋದ್ರಿಂದ ಪಕ್ಕ ನಿಮಗೆ ಗೊತ್ತಾಗುತ್ತೆ, ನೋಡಿ ನಮ್ಮ ಹೇರು ಸ್ಪ್ಲಿಟ್ ಆಗುತ್ತೆ, ಹಾಗೆ ಡ್ಯಾಮೇಜ್ ಆಗುತ್ತೆ, ಮತ್ತು ಹೇರ್ ಫಾಲಿಂಗ್ ಜಾಸ್ತಿ ಆಗುತ್ತೆ. ಹಾಗಾಗಿ ಅಕೇಶನಲ್ಲಿ ಮಾಡಿ ಮಾಡಿ ಅಂತ ಏನು ಹೇಳಲ್ಲ. ಅಕೇಶನಲ್ಲಿ ನಾವು ಏನಾದರೂ ಫಂಕ್ಷನ್ನು, ಏನಾದರೂ ಪಾರ್ಟೀಸ್, ಏನಾದರೂ ಏನಾದರೂ ಅಟೆಂಡ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡ್ಬೋದು ಅವುಗಳನ್ನು. ಜಾಸ್ತಿ ನಾವು ಈ ಹೇರ್ ಸ್ಟ್ರೈಟರ್ನ ಯೂಸ್ ಮಾಡಬಾರ್ದು. ನಾವು ಮಾಡುವಂಥ ಒಂಬತ್ತನೇ ಮಿಸ್ಟೇಕ್ ಏನಪ್ಪ ಅಂದರೆ, ನಾವು ಸ್ಟೈಲಿಂಗ್ ಜೆಲ್ಗಳನ್ನ, ನಾವು ಜೆಲ್ಗಳು ಸಾಮಾನ್ಯವಾಗಿ ಈಗೆಲ್ಲ ಗೊತ್ತೇ ಇರುತ್ತೆ, ಸ್ಟೈಲಿಂಗ್ ಜೆಲ್ನ ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ಮಾಡೋದ್ರಿಂದನೂ ಕೂಡ ಹೇರ್ ಫಾಲ್ ಆಗುತ್ತೆ. ಯಾಕಂದರೆ ಆ ಜೆಲ್ಗಳಲ್ಲಿ ಕೆಮಿಕಲ್ ಇರುತ್ತೆ. ಕೆಮಿಕಲ್ ಇರೋದ್ರಿಂದ ನಮ್ಮ ಸ್ಕ್ಯಾಲ್ಪ್ ಮೇಲೆ ಅದು ತುಂಬ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ನಮಗೆ ಹೇರ್ ಫಾಲ್ ಆಗುತ್ತೆ. ನಾನು ಹೇಳಿದಾಗೆ ಲಾಸ್ಟ್ ಒಂದು ಮಿಸ್ಟೇಕಲ್ಲಿ ಹೇಳಿದಾಗೆ, ನಾವು ಕರ್ಲಿ ಹೇರ್ ಮಾಡ್ಕೋತೀವಿ, ಸ್ಟ್ರೈಟಿಂಗ್ ಮಾಡ್ಕೋತೀವಿ, ಈ ರೀತಿಯೆಲ್ಲ ಮಾಡೋದ್ರಿಂದ ಜೆಲ್ ಯೂಸ್ ಮಾಡಿಬಿಟ್ಟು ಅದರಿಂದನೂ ಹೇರ್ ಫಾಲ್ ಆಗುತ್ತೆ. ಸೊ ಮಾಡಬೇಡಿ. ಹತ್ತನೇ ಮಿಸ್ಟೇಕ್ ಏನಪ್ಪ ಅಂದರೆ, ಇಂಪ್ರಾಪರ್ ಡಯಟ್. ಅಂದರೆ ಸರಿಯಾದ ನಾವು ಊಟನ, ಹೆಲ್ದಿಯಾಗಿರುವಂಥ ಊಟನ ತಗೊಳ್ಳದೆ ಇರೋದು. ಇಲ್ಲಪ್ಪ, ನಾವು ಮನೆ ಊಟನೇ ಮಾಡೋದು, ನಾವು ಹೊರಗಡೆ ಎಲ್ಲ ಮಾಡಲ್ಲ. ಏನು ಮಾಡ್ತೀರಾ ಹಾಗಾದರೆ ಮನೆ ಊಟ? ಗೋಬಿ ಮಾಡ್ಕೋತೀವಿ, ನ್ಯೂಡಲ್ಸ್ ಮಾಡ್ಕೋತೀವಿ, ಈ ರೀತಿಯಾಗಿ ನಾವು ಮಾಡ್ಕೊಂಡು ತಿಂತೀವಿ. ಇದು ಹೆಲ್ದಿ ಫುಡ್ಡಾ? ಖಂಡಿತ ಅಲ್ಲ. ಈ ರೀತಿ ಜಂಕ್ ಫುಡ್ನ ನಾವು ತಗೋಬಾರ್ದು. ಮನೆಯಲ್ಲೂ ಅಷ್ಟೇ, ಈ ರೀತಿ ಫುಡ್ ತಗೋಬಾರ್ದು ನಾವು. ಹೆಚ್ಚು ವಿಟಮಿನ್ಸು, ಮಿನರಲ್ಸ್ ಇರೋವಂತಹ ಒಂದು ಸ್ವಲ್ಪ ಫುಡ್ಡನ್ನು ನಾವು ತಗೋಬೇಕು. ಹಾಗೆಯೇ ಗ್ರೀನ್ ವೆಜ್ಜಸ್ ಆಗಲಿ, ಹಾಗೆ ಡ್ರೈ ಫ್ರೂಟ್ಸ್ ಆಗಲಿ, ಇಂಥವನ್ನ ಸ್ವಲ್ಪ ನಮ್ಮ ಆ್ಯಡ್ ಮಾಡ್ಕೋಬೇಕು. ಈ ಗ್ರೀನ್ ಟೀ ಆಗಲಿ, ನಮ್ಮ ಊಟದ ಜೊತೆಗೆ ಸಾಲಡ್ಸ್ ಆಗಲಿ, ಇಂಥವನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಎಗ್ ಕೂಡ ತುಂಬಾ ಯೂಸ್ಫುಲ್ ಆಗಿದೆ ನಮಗೆ.
ಹಾಗಾಗಿ ಎಗ್ ಕೂಡ ನಮ್ಮ ಒಂದು ಆಹಾರ ಕ್ರಮದಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಹೇರ್ ಫಾಲ್ ಪ್ರಾಬ್ಲಮ್ಸು ಕಡಿಮೆ ಆಗುತ್ತೆ. ಈ ರೀತಿಯಾಗಿ ನಾವು ನಮ್ಮ ಆಹಾರ ಶೈಲಿನ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಮತ್ತು ಇಂಪಾರ್ಟೆಂಟ್ ಆದಂತಹ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ, 11ನೇ ಮಿಸ್ಟೇಕ್ ಏನಪ್ಪ ಅಂದರೆ, ನಾವು ನಿದ್ದೆ ಸರಿಯಾಗಿ ಮಾಡದೇ ಇರುವಂಥದ್ದು, ಇಂಪ್ರಾಪರ್ ಸ್ಲೀಪ್. ಇದರಿಂದ ಏನಾಗುತ್ತಪ್ಪ ಅಂದರೆ, ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ನಮ್ಮ ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಸರಿಯಾದ ಟೈಮ್ಗೆ ನಿದ್ದೆ ಮಾಡಬೇಕು, ಹಾಗೆ ಸರಿಯಾದ ಟೈಮ್ಗೆ ನಾವು ಏಳಬೇಕು. ಹೀಗೆ ಮಾಡೋದ್ರಿಂದ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲ್ಲ, ಆಗಲ್ಲ ಅಂದರೆ ನಮ್ಮ ಹೇರ್ ಫಾಲ್ ಕೂಡ ಆಗಲ್ಲ. ನಾವೇನು ಮಾಡ್ತೀವಪ್ಪ ಅಂದರೆ, ಏನಾದರೂ ವರ್ಕ್ ಇದ್ದರೆ ಏನಾದರೂ ಅಂದರೆ, ನಾವು ಇತ್ತೀಚಿಗಂತೂ ಮೊಬೈಲ್ ನೋಡೋದು ಸರ್ವೇ ಸಾಮಾನ್ಯವಾಗಿದೆ. ಏನು ಕೆಲಸ ಇಲ್ಲ ಅಂದರೂ ಏನಿಲ್ಲ ಅಂದರೂ 12 ಗಂಟೆವರೆಗೂ ಮೊಬೈಲ್ ನೋಡೋದು, 12 ಗಂಟೆ 1 ಗಂಟೆವರೆಗೂ, ನೆಕ್ಸ್ಟು 8 ಗಂಟೆ ಹೇಳೋದು, ಈ ರೀತಿಯೆಲ್ಲ ಮಾಡೋದ್ರಿಂದ ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಹಾಗೆಯೇ ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನಾವು ಕನಿಷ್ಠ 6ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡಲೇಬೇಕು. ಹಾಗೆ ಅಷ್ಟು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ 6 ಅವರ್ ಅಂತೂ ನಾವು ನಿದ್ದೆ ಮಾಡಲೇಬೇಕು. ಹೀಗೆ ಮಾಡೋದ್ರಿಂದ ಎಸ್, ಇಷ್ಟೆಲ್ಲ ಮಿಸ್ಟೇಕ್ಸ್ನ ನಾವು ಹೇರ್ ಕೇರ್ ಮಾಡೋದ್ರಲ್ಲಿ ಮಾಡ್ತೀವಿ. ಹೇರ್ ಕೇರೇ ಮಾಡಲ್ಲ ನಾವು, ಹೇರ್ ಕೇರ್ ಅನ್ನೋ ಪದನೇ ನಾನು ಇಲ್ಲಿ ಯೂಸ್ ಮಾಡಬಾರ್ದು. ಹೇರ್ ಕೇರೇ ಮಾಡಲ್ಲ ನಾವು, ಈ ಎಲ್ಲ ಮಿಸ್ಟೇಕ್ಸ್ನ ಕಂಟ್ರೋಲ್ ಮಾಡಿಬಿಟ್ಟು ಈ ಮಿಸ್ಟೇಕ್ಸ್ನೆಲ್ಲ ಮಾಡಬಾರ್ದು. ಮಾಡಲಿಲ್ಲ ಅಂದರೆ ನಮ್ಮ ಹೇರ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಈ ಮಿಸ್ಟೇಕ್ಸ್ನ ಮಾಡಬೇಡಿ, ನಮ್ಮ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ. ಇದ್ರ ಜೊತೆ ಮುಖ್ಯವಾಗಿ ನಾವು ಹೆಚ್ಚಾಗಿ ನೀರನ್ನು, ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.